ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಎಸ್ಐಟಿಗೆ ಮಹತ್ವದ ವಿಡಿಯೋ ಸಾಕ್ಷಿಯೊಂದು ಸಿಕ್ಕಿದೆಯಂತೆ. ಸಂತ್ರಸ್ತ ಮಹಿಳೆಯೇ ಹನಿಟ್ರ್ಯಾಪ್ ವಿಡಿಯೋ ಸಾಕ್ಷಿಯನ್ನು ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ. ಈ ಮಧ್ಯೆ ಮುನಿರತ್ನಗೆ DNA ಟೆಸ್ಟ್ ಮಾಡಿಸೋದಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನು ಕೊಟ್ಟಿದ್ದು, ನ್ಯಾಯಾಲಯದಲ್ಲೇ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ರಾಜಕಾರಣಿಗಳು ಅಧಿಕಾರಿಗಳ ಹನಿಟ್ರ್ಯಾಪ್ ಕೇಸ್. ಮುನಿರತ್ನ ವಿರುದ್ಧ ವಿಡಿಯೋ ಸಾಕ್ಷಿ ಕೊಟ್ಟ ಸಂತ್ರಸ್ತೆ. ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ನನ್ನನ್ನ ಬಳಸಿಕೊಂಡು ಹನಿಟ್ರ್ಯಾಪ್ ಮಾಡಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು, ಸರ್ಕಾರಿ ಉನ್ನತ ಅಧಿಕಾರಿಗಳ ಸೆಕ್ಸ್ ವಿಡಿಯೋಗಳಿವೆ. ಎಲ್ಲವೂ ಮುನಿರತ್ನ ಹೆದರಿಸಿ ಬೆದರಿಸಿ ಮಾಡಿಸಿದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸಿದ್ರು. ಈಗ ಆರೋಪಕ್ಕೆಲ್ಲ ಸಾಕ್ಷಿ ಕೊಟ್ಟಿದ್ದಾರಂತೆ. ಎಸ್ಐಟಿ ಅಧಿಕಾರಿಗಳಿಗೆ ಸೆಕ್ಸ್ ವಿಡಿಯೋಗಳು, ಫೋಟೋಗಳನ್ನ ದೂರುದಾರ ಮಹಿಳೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಆ ದೃಶ್ಯಗಳಿದ್ದ ಮೊಬೈಲ್ FSLಗೆ ರವಾನೆ. ಸಂತ್ರಸ್ತೆಯ ಹೇಳಿಕೆಯನ್ನ ಎಸ್ಐಟಿ ಸಂಪೂರ್ಣವಾಗಿ ದಾಖಲಿಸಿದೆ. ಸಂತ್ರಸ್ತೆ ಕೊಟ್ಟ ಸೆಕ್ಸ್ ವಿಡಿಯೋಗಳು, ಹನಿಟ್ರ್ಯಾಪ್ ವಿಡಿಯೋಗಳನ್ನು ಎಸ್ಐಟಿ FSLಗೆ ಕಳುಹಿಸಿದೆ. ದೂರುದಾರ ಮಹಿಳೆಯ ಮೊಬೈಲ್ ಅನ್ನು FSLಗೆ ರವಾನಿಸಿದ್ದಾರೆ. ವಿಡಿಯೋಗಳ ಅಸಲಿಯತ್ತನ್ನು ಎಸ್ಐಟಿ ಪತ್ತೆ ಮಾಡುತ್ತಿದೆ. ಇವತ್ತು ಮುನಿರತ್ನರನ್ನ ಎಸ್ಐಟಿ ಅಧಿಕಾರಿಗಳು 42ನೇ ACMM ಕೋರ್ಟ್ಗೆ ಹಾಜರುಪಡಿಸಿದ್ರು. DNA ಟೆಸ್ಟ್ ಮಾಡಿಸಲು ಎಸ್ಐಟಿ ಅನುಮತಿ ಕೇಳಿದ್ರು. ಕೋರ್ಟ್ ಪರ್ಮಿಷನ್ ಕೂಡ ಕೊಡ್ತು. ಕೊನೆಗೆ ಮುನಿರತ್ನ ಪರ ವಕೀಲರು ಬಂದ್ಮೇಲೆ ಜಡ್ಜ್ ಸಮ್ಮುಖದಲ್ಲೇ DNA ಟೆಸ್ಟ್ಗೆ ಸ್ಯಾಂಪಲ್ ಸಂಗ್ರಹಿಸಿದ್ರು. ಆಮೇಲೆ ಕೋರ್ಟ್ ಆದೇಶದಂತೆ ಎಸ್ಐಟಿ ವಾಪಸ್ ಕರ್ಕೊಂಡು ಹೋಗಿದೆ. ಸದ್ಯಕ್ಕೆ ತನಿಖೆ ಮುಂದುವರೆದಿತ್ತು. ಮಹಜರು ಪ್ರಕ್ರಿಯೆ ನಡೆಸಲು ಎಸ್ಐಟಿ ಮುಂದಾಗಿದೆ. ಗಂಗಾಧರ್ ವಾಘಟ, ಕ್ರೈಂ ಬ್ಯೂರೋ, News 18. ಮಗನನ್ನ ನೋಡಬೇಕು ಅಂತ ಒಂದು ತಿಂಗಳಿನಿಂದ ಚಡಪಡಿಸ್ತಾ ಇದ್ದಂತಹ ದರ್ಶನ್ಗೆ ಕಡೆಗೂ ಪುತ್ರನ ದರ್ಶನ ಆಗಿದೆ. ಕರುಳಿನ ಕುಡಿ ಏರಿಗೆ ಬರ್ತಾ ಇದ್ದಂತೆ ತಬ್ಬಿಕೊಂಡು ಕಣ್ಣೀರು ಕೂಡ ಇಟ್ಟಿದ್ದಾರಂತೆ. ಈ ಮಧ್ಯೆ ಬೆನ್ನು ನೋವು ಜೀವ ಹಿಡಿತಾ ಇದ್ರು ಕೂಡ ಸ್ಕ್ಯಾನಿಂಗ್ ಮಾಡಿಸದೆ ನಾಳೆ ಜಾಮೀನು ಸಿಗುತ್ತಾ, ಜಾಮೀನು ಆದೇಶ ಹೊರಬರುತ್ತಾ ಅಂತ ಕಾದು ಕುಳಿತಿದ್ದಾರೆ ದರ್ಶನ್. ದರ್ಶನ್ಗೆ ಮಗ ಅಂದ್ರೆ ಬೆಟ್ಟದಷ್ಟು ಪ್ರೀತಿ. ತಮ್ಮ ಸಂಸಾರದಲ್ಲಿ ಹಲವು ಬಾರಿ ಬಿರುಗಾಳಿ ಎದ್ರು ಮಗನನ್ನ ಮಾತ್ರ ದೂರ ಮಾಡಿಕೊಂಡಿರಲಿಲ್ಲ. ಮಗನ ಮೇಲಿನ ಪ್ರೀತಿ ಕಮ್ಮಿ ಆಗಿರಲಿಲ್ಲ. ನನ್ನ ವಾರಸುದಾರ ಇವನೇ ಅಂತ ಹತ್ತಾರು ಕನಸು ಕಟ್ಕೊಂಡಿದ್ದಾರೆ. ಆದ್ರೆ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ್ಮೇಲೆ ಮಗ ಅನ್ನೋದು ಮರೀಚಿಕೆಯಾಗಿತ್ತು. ಯಾಕಂದ್ರೆ ಆಗೊಮ್ಮೆ ಈಗೊಮ್ಮೆ ನೋಡೋದು ಬಿಟ್ರೆ ಸರಿಯಾಗಿ ಮಗನ ಜೊತೆ ಸಮಯ ಕಳೆಯೋದಕ್ಕಾಗ್ತಿರ್ಲಿಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ಎರಡು ಬಾರಿ ಭೇಟಿ ಮಾಡಿದ್ದು ಬಿಟ್ರೆ ಮತ್ತೆ ಮಗನ ಮುಖ ನೋಡೋದಕ್ಕಾಗಿರ್ಲಿಲ್ಲ. ಅದರಲ್ಲೂ ಬಳ್ಳಾರಿ ಜೈಲಿಗೆ ಬಂದ್ಮೇಲಂತೂ ಒಂದೇ ಒಂದು ಬಾರಿಯೂ ವಿನೀಶ್ ಬಂದು ಹೋಗಿರ್ಲಿಲ್ಲ. ಹೀಗಾಗಿ ದರ್ಶನ್ಗೆ ಮಗನ ನೆನಪು ತುಂಬಾನೇ ಕಾಡೋದಕ್ಕೆ ಶುರುವಾಗಿತ್ತು. ಪ್ರತಿ ಸಾರಿ ವಿಜಯಲಕ್ಷ್ಮಿ ಬಂದಾಗ್ಲೂ ಮಗನ ಬಗ್ಗೆಯೇ ಮೊದಲು ವಿಚಾರಿಸ್ತಿದ್ರಂತೆ. ಮಗ ಹೇಗಿದ್ದಾನೆ, ಒಮ್ಮೆ ಇಲ್ಲಿಗೆ ಕರ್ಕೊಂಡು ಬಾ ಅಂತಿದ್ರಂತೆ. ಹೀಗಾಗಿ ಬಳ್ಳಾರಿ ಜೈಲಿಗೆ ಬಂದಿದ್ದ ವಿನೀಶ್ ತಂದೆಯ ಮುಖ ನೋಡಿ ಕಣ್ಣೀರಿಟ್ಟಿದ್ದಾರೆ. ಅಪ್ಪ ಮಗ ಎದುರು ಬದುರು ಬರ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಮಗನನ್ನ ತಬ್ಬಿಕೊಂಡ ದರ್ಶನ್ ಚಿಕ್ಕ ಮಗುವಿನಂತೆ ಕಣ್ಣೀರು ಹಾಕಿದ್ದಾರೆ. ಒಂದ್ಕಡೆ ಬಳ್ಳಾರಿ ಜೈಲಿನ ನರಕ ಯಾತನೆ, ಇನ್ನೊಂದ್ಕಡೆ ಹೊರಗೆ ಹೋಗೋದಿಕ್ಕೆ ಆಗ್ತಿಲ್ಲ ಅನ್ನೋ ನೋವು, ಇದೆಲ್ಲದರ ದುಃಖ ಒಮ್ಮೆಲೆ ಕಣ್ಣೀರ ರೂಪದಲ್ಲಿ ಅಪ್ಪಳಿಸಿ ಬಂದಿದೆ. ಅಪ್ಪ ಮಗ ಕಣ್ಣೀರು ಹಾಕ್ತಿದ್ರೆ ವಿಜಯಲಕ್ಷ್ಮಿಯ ಕಣ್ಣಾಲಿಗಳು ಕೂಡ ತುಂಬಿಕೊಂಡಿದ್ವು. ಕೊನೆಗೆ ವಿಜಯಲಕ್ಷ್ಮಿಯೇ ಧೈರ್ಯ ಹೇಳಿ ಬಂದಿದ್ದಾರೆ, ನಾಳೆ ಜಾಮೀನು ವಿಚಾರಣೆ ನಡೆಯಲಿದೆ, ಯಾವುದ್ರ ಬಗ್ಗೆಯೂ ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಮಾಡಿದ್ದಾರಂತೆ. ಜೊತೆಗೆ ತಾವು ತಂದಿದ್ದ ಬಟ್ಟೆ, ಡ್ರೈ ಫ್ರೂಟ್ಸ್ ಕೊಟ್ಟು ಬಂದಿದ್ದಾರೆ. ಕಾಟೇರನ ಜೀವ ಹಿಂಡುತ್ತಿದೆ ಬೆನ್ನು ನೋವು. ನಟ ದರ್ಶನ್ಗೆ ಬೆನ್ನು ನೋವು ಅನ್ನೋದು ನರಕ ತೋರಿಸೋದಕ್ಕೆ ಶುರುವಾಗಿದೆ. ಜೈಲಿಗೆ ಹೋಗೋದಕ್ಕೂ ಮೊದಲು ಜಿಮ್ಮು ಗಿಮ್ಮು ಅಂತ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿದ್ರು. ಟೈಮ್ ಟು ಟೈಮ್ಗೆ ಚೆಕಪ್ ಕೂಡ ಮಾಡಿಸ್ತಿದ್ರು. ಆದ್ರೆ ಜೈಲಿಗೆ ಹೋದ್ಮೇಲೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಆಡಂಬರದ ಜೀವನ ಮರೆಯಾಗಿ ನರಕ ಸೃಷ್ಟಿಯಾಗಿದೆ. ಹೀಗಾಗಿಯೇ ಬೆನ್ನು ನೋವು ಕಿತ್ಕೊಂಡು ಬರೋದಕ್ಕೆ ಶುರು ಮಾಡಿದೆ. ಕುಂತ್ರು ನಿಂತ್ರು ಬೆನ್ನು ನೋವು ಜೀವ ಹಿಂಡ್ತಿದೆ. ವಿಮ್ಸ್ ವೈದ್ಯರು ಚಿಕಿತ್ಸೆ ನೀಡಿದ್ದು MRI ಸ್ಕ್ಯಾನ್ ಮಾಡಬೇಕು ಅಂದಿದಾರಂತೆ. ಆದರೆ ದರ್ಶನ್ ಮಾತ್ರ MRI ಸ್ಕ್ಯಾನ್ ಬೇಡ, ಬೇಸಿಕ್ ಮೇಲೆ ಬೆಂಗಳೂರಲ್ಲೇ ಸ್ಕ್ಯಾನ್ ಮಾಡಿಸ್ತೀನಿ, ಸದ್ಯಕ್ಕೆ ಮಾತ್ರೆಗಳನ್ನು ಮಾತ್ರ ಕೊಡಿ ಅಂತ 10 ದಿನಕ್ಕೆ ಬೇಕಾಗುವಷ್ಟು ಬೆನ್ನು ನೋವಿನ ಮಾತ್ರೆಗಳನ್ನು ಪಡೆದಿದ್ದಾರಂತೆ. ನಾಳೆ ಸುಬ್ಬ ಸುಬ್ಬಿಯ ಜಾಮೀನು ಅರ್ಜಿ ವಿಚಾರಣೆ.
ದರ್ಶನ್ ಹಾಗೂ ಪವಿತ್ರ ಗೌಡ ಪಾಲಿಗೆ ನಾಳೆ ಮಹತ್ವದ ದಿನ. ಈಗಾಗಲೇ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸಿಯಾಗಿದೆ. ಈಗೇನಿದ್ರೂ ಎಸ್ಪಿಪಿ ಪ್ರತಿವಾದ ಮಂಡಿಸುವುದು ಬಾಕಿ ಇದೆ. ಆದರೆ ದರ್ಶನ್ ವಕೀಲರು ವಾದ ಮಂಡಿಸುವುದಕ್ಕೆ ಸಮಯಾವಕಾಶ ಕೇಳಿದ್ರಿಂದ ನಾಳೆಗೆ ವಿಚಾರಣೆ ಮುಂದೂಡಲಾಗಿತ್ತು. ಹೀಗಾಗಿ ನಾಳಿನ ಜಾಮೀನು ಅರ್ಜಿ ವಿಚಾರಣೆ ತುಂಬಾನೇ ಮಹತ್ವ ಪಡೆಯಲಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.